सरकारी कचेरी दुष्कर्म दाड़ी नड़दू मूवर महिगे तलवार महिर पैकीर स्थिति गंभीर आस्पत्र चिकित्से नीलते मंगलूर करंगलपाड़ी बड़ी सरकारी कचेरी दुष्कर्मी तलवार अटैक निर्मला रीना राय गुणवती अवर मेले दाड़ी नडसल है। निर्मला स्थिति गंभीर खासगी आस्पत्र के दाखल है। इन बर्के ठाने पोलिस परशील नड़ीतु दाड़ के कारण तुम है। नेलमंगल नगर नडु रस्तेयल्लिये युवकर गुंपोंदु युवकन मेले चाकुविनिंद इरिदु परारियाद घटने नडेदिदे। बेंगळूरु ग्रामांतर जिल्लेय नेलमंगल नगरद सुभाष नगरद टीबी बस स्टाप जननिबिड प्रदेशदल्ली ई घटने नडेदिदे। रेवंत अलियास सृष्टि एंबातनिगे पल्सर बैकिनल्ली बंद युवकर गुंपु चाकुविनिंद चुच्चि परारियागिदे। युवकनिगे नडु रस्तेयल्ली चाकु हिडिदु अट्टहास मेरेद वीडियो मोबाइलनल्ली रेकॉर्ड आगिद्दु लाइव मर्डर वीडियो इदीग सामाजिक जालतानदल्ली वैरल आगिदे। ಸ್ಥಳೀಯರು ಯುವಕನನ್ನು ಬೆಂಗಳೂರಿನ ಆಸ್ಪತ್ರೆಗೆ ಸಾಗಿಸಲು ಮುಂದಾದರೂ ಸಹ ಆದರೆ ಯುವಕ ಬದುಕಿ ಉಳಿದಿಲ್ಲ. ಇನ್ನು ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಕೋನ ವಂಶಕೃಷ್ಣ ಭೇಟಿ ನೀಡಿ ಘಟನೆಯ ಮಾಹಿತಿ ನೀಡಿದ್ದಾರೆ. केंद्र सरकार निरंतर इंधन बेले हेच्चळ हागू तत्परिणामवागि दिनबळके वस्तुगळ दर ऐरिके खंडिसि राज्य कांग्रेस वतियिंद नगरदल्लि सैकल जाथा नडेसलायितु। बेंगळूरिन क्वीन्स रस्तेय केपिसिसि कचेरियिंद विधानसभावरेगू नडेद सैकल जाथादल्लि केपिसिसि अध्यक्ष डिके शिवकुमार, विधानसभे विरोध पक्षद नायक सिद्दरामय्य, विधान परिषत् प्रतिपक्ष नायक एसआर पाटील, केपिसिसि कार्याध्यक्ष सलीम अहमद सेरिदंते पक्षद नूरारु कार्यकर्तरु पाल्गोंडिद्दरु। बळिक विधानसभद वर आवरणदल्लि सुद्दिगारोंदिगे मातनाडिद डिके शिवकुमार आडळितारूढ बिजेपि सरकारवन्नु पिक् पाकेट् सरकार एंदु आरोपिसिदरु। ಬೆಂಗಳೂರು ನಗರದ ಬಹುತೇಕ ಪ್ರದೇಶಗಳಲ್ಲಿ ಸೋಮವಾರ ಮಧ್ಯಾಹ್ನವೇ ಅಬ್ಬರದ ಮಳೆ ಸುರಿಯುತ್ತಿದೆ. ನಗರದಲ್ಲಿ ಬೆಳಗ್ಗೆಯಿಂದಲೇ ಬಿಸಿಲು ಹಾಗೂ ಕೆಲವು ಬಾರಿ ಮೋಡ ಕವಿದ ವಾತಾವರಣ ಕಾಣಿಸಿತ್ತು. ಮಧ್ಯಾಹ್ನ 2 ಗಂಟೆಯಿಂದಲೇ ಜಿಡಿ ಜಿಡಿ ಮಳೆ ಆರಂಭವಾಗಿ ನಂತರ ಜೋರು ಮಳೆ ಸುರಿಯಿತು. ಮೆಜೆಸ್ಟಿಕ್, ವಿಧಾನಸೌಧ, ಎಂಜಿ ರಸ್ತೆ, ಯಶವಂತಪುರ, ಪೀಣ್ಯ, ಜಾಲಳ್ಳಿ, ರಾಜಾಜಿನಗರ, ವಿಜಯನಗರ, ಮಹಾಲಕ್ಷ್ಮಿ ಲೇಔಟ್, ಗಾಂಧಿನಗರ, ಬಸವೇಶ್ವರ ನಗರ, ಮಲ್ಲೇಶ್ವರ, ಕಾಮಾಕ್ಷಿಪಾಳ್ಯ ಹಾಗೂ ಕೆಆರ್ಪುರಂ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಗುಡುಗು ಸಿಡಿಲು ಸಹಿತ ಮಳೆ ಸುರಿಯಿತು. ಮಳೆಯಿಂದಾಗಿ ನೀರು ರಸ್ತೆ ಮೇಲೆಯೇ ಹರಿಯುತ್ತಿದೆ. ಕೆಲವು ಕಡೆ ಕಾಲುವೆಗಳಲ್ಲಿ ನೀರು ತುಂಬಿ ಹರಿಯುತ್ತಿದ್ದು ತ್ಯಾಜ್ಯವೆಲ್ಲ ರಸ್ತೆಗೆ ಬಂದು ಬಿದ್ದಿದೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ರೋಡ್ ಹಂಪ್ಗಳನ್ನು ಹಾಕಲಾಗಿದೆ. ಇದರಿಂದ ಕೆಲವೆಡೆ ಅಪಘಾತ ಉಂಟಾದರೆ ಮತ್ತೆ ಕೆಲವೆಡೆ ಹಂಪ್ ಕಾಣದೆ ಬೈಕ್ ಸವಾರರು ಬಿದ್ದು ಸಾವನ್ನಪ್ಪಿರುವ ಘಟನೆ ಕೂಡ ನಡೆದಿದೆ. ಇಂತಹ ಅವೈಜ್ಞಾನಿಕ ಹಂಪ್ಗಳ ವಿರುದ್ಧ ಇಂದು ಸದನದಲ್ಲಿ ಶಾಸಕ ರಮೇಶ್ ಕುಮಾರ್ ಸಿಡಿದಿದ್ದರು. ಅಲ್ಲದೆ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆಯೂ ಸ್ಪೀಕರ್ ಅವರಲ್ಲಿ ಒತ್ತಾಯಿಸಿದರು. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ 29.91% ಫಲಿತಾಂಶ ಬಂದಿದ್ದು ಬಾಲಕಿಯರೇ ಹೆಚ್ಚು ತೇರ್ಗಡೆಯಾಗಿದ್ದಾರೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ವಿಧಾನಸೌಧ ತಮ್ಮ ಕೊಠಡಿಯಲ್ಲಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ಅವರು ಪರೀಕ್ಷೆಗೆ ಹಾಜರಾಗಿದ್ದ 18,413 ವಿದ್ಯಾರ್ಥಿಗಳಲ್ಲಿ 5,507 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು 12,906 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಎಂದರು. ಮತ ಎಣಿಕೆಯಲ್ಲಿ ಮುನ್ನಡೆ ಗಳಿಸುತ್ತಿರುವ ಯುನೈಟೆಡ್ ರಷ್ಯಾದ ಪಕ್ಷ ಈಗಾಗಲೇ ಸಂಭ್ರಮಾಚರಣೆಯನ್ನು ಆರಂಭಿಸಿದೆ. ರಷ್ಯಾದ ಸಾರ್ವತ್ರಿಕ ಚುನಾವಣೆಯ ಅಂತಿಮ ಹಂತದ ಮತದಾನ ಪ್ರಕ್ರಿಯೆ ನಿನ್ನೆ ಮುಕ್ತಾಯಗೊಂಡಿದೆ. ಚುನಾವಣೆ ಮುಗಿದ ಬೆನ್ನಲ್ಲೇ ರಷ್ಯಾದಲ್ಲಿ ಮತ ಎಣಿಕೆ ಕಾರ್ಯವು ಆರಂಭಗೊಂಡಿದೆ. ಈಗಾಗಲೇ ಶೇಕಡಾ 33% ಮತ ಎಣಿಕೆ ಮುಕ್ತಾಯಗೊಂಡಿದೆ. ವ್ಲಾಡಿಮಿರ್ ಪುಟಿನ್ ನೇತೃತ್ವದ ಯುನೈಟೆಡ್ ರಷ್ಯಾ ಸದ್ಯ ಎಣಿಕೆಯಾಗಿರುವ ಮತಗಳಲ್ಲಿ ಶೇಕಡಾ 45% ಮತಗಳನ್ನು ಗಳಿಸಿಕೊಂಡಿದೆ ಎಂದು ವರದಿಯಾಗಿದೆ. ಯುನೈಟೆಡ್ ರಷ್ಯಾದ ಅತ್ಯಂತ ನಿಕಟ ಪ್ರತಿಸ್ಪರ್ಧಿ ಶೇಕಡಾ 22% ಮತ ಗಳಿಸಿ ಹಿನ್ನಡೆ ಅನುಭವಿಸಿದೆ. ಪ್ರತಿ ರೂಪಾಯಿಯೂ ನನ್ನ ಟ್ರಸ್ಟ್ನಲ್ಲೇ ಇದ್ದು ಜನರ ಜೀವ ಉಳಿಸುವ ಅವಕಾಶಕ್ಕಾಗಿ ಕಾಯುತ್ತಿದೆ ಎಂದು ನಟ ಸೋನು ಸೂದ್ ಅವರು ಸೋಮವಾರ ಹೇಳಿದ್ದಾರೆ. ತಮ್ಮ ನಿವಾಸ ಹಾಗೂ ಕಚೇರಿ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿರುವ ಕುರಿತು ಇದೇ ಮೊದಲ ಬಾರಿಗೆ ನಟ ಸೋನು ಸೂದ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ.
ಕೋವಿಡ್ ಸೋಂಕು ಇರುವುದನ್ನು ಪತ್ತೆ ಮಾಡಲು ಮೂಗಿನ ಹೊಳ್ಳೆ ಅಥವಾ ಗಂಟಲಿನ ಸ್ವಾಬ್ಗಳ ಪರೀಕ್ಷೆಗಿಂತ ಲಾಲಾರಸದ ಸ್ಯಾಂಪಲ್ ಪರೀಕ್ಷೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಅಮೆರಿಕದ ಆಹಾರ ಮತ್ತು ಮದ್ದು ಆಡಳಿತ ತಿಳಿಸಿದೆ. ರಾಕ್ಫೆಲ್ಲರ್ ಯೂನಿವರ್ಸಿಟಿ ನಡೆಸಿದ ಅಧ್ಯಯನವೊಂದರಲ್ಲಿ ಲಾಲಾರಸದ ಡ್ರುಲ್ ಪರೀಕ್ಷೆ ಹಾಗೂ ಸಾಂಪ್ರದಾಯಿಕ ಸ್ವಾಬ್ ಪರೀಕ್ಷೆಗೆ ಒಳಪಟ್ಟ 162 ಮಂದಿಯನ್ನು ನೇರಾನೇರ ವಿಶ್ಲೇಷಿಸಲಾಗಿದೆ. ಸ್ವಾಬ್ ಪಾಸಿಟಿವ್ ಎಂದು ಪತ್ತೆ ಮಾಡಿದ ಎಲ್ಲರನ್ನೂ ಡ್ರುಲ್ ಪರೀಕ್ಷೆ ಪಾಸಿಟಿವ್ ಎಂದು ಕಂಡುಕೊಂಡಿದ್ದು, ಸ್ವಾಬ್ನಿಂದ ಪತ್ತೆ ಮಾಡಲಾಗದ 4 ಪ್ರಕರಣಗಳನ್ನು ಸಹ ಡ್ರುಲ್ ಶೋಧಿಸಿದೆ. ವಿಶ್ವದ ಶ್ರೀಮಂತ ಕ್ರಿಕೆಟ್ ಟೂರ್ನಿ ಐಪಿಎಲ್ ಕ್ರಿಕೆಟ್ ಟೂರ್ನಿ ಇಸ್ಲಾಂ ವಿರೋಧಿ ಎಂದು ಆರೋಪಿಸಿ ಆಫ್ಘಾನಿಸ್ತಾನದಲ್ಲಿ ಐಪಿಎಲ್ ಟೂರ್ನಿಯ ಪ್ರಸಾರಕ್ಕೆ ತಾಲಿಬಾನ್ ನಿಷೇಧ ಹೇರಿದೆ. ಇತ್ತೀಚೆಗೆ ತಾಲಿಬಾನಿ ಉಗ್ರರ ವಶವಾಗಿದ್ದ ಆಫ್ಘಾನಿಸ್ತಾನದಲ್ಲೂ ಸಹ ಈ ಟೂರ್ನಿ ಪ್ರಸಾರವಾಗ್ತಾ ಇತ್ತು. ಆದರೆ ಇದನ್ನು ಇದೀಗ ಇಸ್ಲಾಂ ವಿರೋಧಿ ಎಂದು ಆರೋಪಿಸಿರುವ ತಾಲಿಬಾನಿಗಳು ಆಫ್ಘಾನಿಸ್ತಾನದಲ್ಲಿ ಐಪಿಎಲ್ 2021 ಪ್ರಸಾರಕ್ಕೆ ನಿಷೇಧ ಹೇರಿದ್ದಾರೆ ಎಂದು ತಿಳಿದುಬಂದಿದೆ. ರಷ್ಯಾದಲ್ಲಿ ನಡೆದ ದಾಳಿಯ ಬಗ್ಗೆ ಇನ್ನೂ ಸ್ಪಷ್ಟವಾದ ಚಿತ್ರಣ ಸಿಗಲಿಲ್ಲ. ದುಷ್ಕರ್ಮಿ ಮಾರಕವಲ್ಲದ ಬಂದೂಕು ಬಳಸಿದ್ದ ಎಂದು ಕೆಲವು ವರದಿಗಳು ಹೇಳಿದ್ದರೆ, ಇಲ್ಲ, ಆತ ಮಾರಕವಾದ ಗನ್ ಬಳಸಿಯೇ ದಾಳಿ ನಡೆಸಿದ್ದಾನೆ ಎಂದು ಹೇಳಲಾಗಿದೆ. ರಷ್ಯಾದ ಫರ್ಮ್ಸ್ಟೇಟ್ ವಿಶ್ವವಿದ್ಯಾಲಯದಲ್ಲಿ ಅಪರಿಚಿತನೊಬ್ಬ ಗುಂಡಿನ ದಾಳಿ ನಡೆಸಿದ್ದು 8 ಜನರು ಸಾವನ್ನಪ್ಪಿದ್ದಾರೆ. ಈ ಘಟನೆಯಲ್ಲಿ 6 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂದು ಸ್ಥಳೀಯವಾಗಿ ವರದಿಯಾಗಿದೆ. ಇನ್ನು ಈ ವ್ಯಕ್ತಿ ಯೂನಿವರ್ಸಿಟಿಯನ್ನು ಪ್ರವೇಶಿಸಿ ಗುಂಡಿನ ದಾಳಿ ನಡೆಸುತ್ತಿದ್ದಂತೆ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಕ್ಲಾಸ್ ರೂಮ್ಗೆ ಹೋಗಿ ಒಳಗಿನಿಂದ ಬೀಗ ಹಾಕಿಕೊಂಡಿದ್ದಾರೆ. ಪಾಕಿಸ್ತಾನದ ಮಸೀದಿಯ ಮೇಲೆ ತಾಲಿಬಾನಿ ಧ್ವಜ ಹಾರಿಸಿದ ಘಟನೆ ವರದಿಯಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇಸ್ಲಾಮಾಬಾದ್ನ ಜಾಮಿಯಾ ಹಫ್ಸಾ ಮಹಿಳಾ ಮದರಸಾ ಮೇಲೆ ತಾಲಿಬಾನ್ ಧ್ವಜ ಹಾರಿಸಲಾಗಿದೆ. ಮಸೀದಿಯೊಳಗೆ ಪ್ರಸಿದ್ಧ ಲಾಲ್ ಮಸೀದಿಯ ಧರ್ಮಗುರು ಮೌಲಾನಾ ಅಬ್ದುಲ್ ಅಜೀಜ್, ಕೆಲವು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿನಿಯರು ಇದ್ದು, ಅವರೆಲ್ಲರೂ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ. ಮೌಲಾನಾ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಆದರೆ ಮದ್ರಾಸದೊಳಗೆ ಹಾಕಿ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿದ್ದ ಎನ್ನಲಾಗಿದೆ. ಭಾನುವಾರ ರಾತ್ರಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ 3 ಹುಡುಗರು ಸಮುದ್ರದಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಮುಂಬೈನ ವರ್ಸೋವಾ ಬೀಚ್ನಲ್ಲಿ ಭಾನುವಾರ ರಾತ್ರಿ ಈ ಘಟನೆ ನಡೆದಿದೆ. ನೀರಿನಲ್ಲಿ ಮುಳುಗಿದ್ದಾರೆ ಎಂದು ಶಂಕಿಸಲಾದ ಹುಡುಗರ ಶೋಧ ಕಾರ್ಯ ನಡೆಯುತ್ತಿದೆ. ಅವರ ಜೊತೆಯಲ್ಲಿದ್ದ ಇನ್ನಿಬ್ಬರನ್ನು ರಕ್ಷಿಸಲಾಗಿದ್ದು, ಗಣೇಶ ವಿಸರ್ಜನೆ ವೇಳೆ 5 ಹುಡುಗರು ನೀರು ಪಾಲಾಗಿದ್ದಾರೆ ಎಂದು ಭಾನುವಾರ ರಾತ್ರಿ 9 ಸುಮಾರಿಗೆ ಮಾಹಿತಿ ಬಂದಿತ್ತು. ಘಟನಾ ಸ್ಥಳದಲ್ಲಿ 1/2 ಗಂಟೆಯಲ್ಲಿ ನಾವು ಸ್ಥಳಕ್ಕೆ ತಲುಪಿದ್ದೇವೆ. ಇಬ್ಬರನ್ನು ರಕ್ಷಿಸಲಾಗಿದೆ. ಉಳಿದ 3 ನಮ್ಮ ತಂಡ ಶೋಧ ಕಾರ್ಯ ಮುಂದುವರಿಸಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಎರಡು ಐಪಿಎಲ್ 2 ಹಂತದ ಟೂರ್ನಿ ದುಬೈನಲ್ಲಿ ನಿನ್ನೆ ಆರಂಭಗೊಂಡಿದ್ದು, ಇಂದು KKR ವರ್ಸಸ್ RCB ಮುಖಾಮುಖಿಯಾಗಲಿವೆ. ಅತ್ತ ಇಯಾನ್ ಮಾರ್ಗನ್ ನೇತೃತ್ವದ KKR ತಂಡ RCBಗೆ ಕಠಿಣ ಸವಾಲು ನೀಡುವ ನಿಟ್ಟಿನಲ್ಲಿ ಸಜ್ಜಾಗಿದೆ. ಮೊದಲ ಹಂತದ 7 ಪಂದ್ಯಗಳಲ್ಲಿ ಕೇವಲ 2 ಗೆಲುವು ಸಾಧಿಸಿರುವ KKR ಈ 5 ಪಂದ್ಯಗಳಲ್ಲಿ ಸೋಲು ಕಂಡಿದ್ದು, 4 ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 7 ಸ್ಥಾನದಲ್ಲಿರುವ KKR ಸೆಮಿಫೈನಲ್ಸ್ ಪ್ರವೇಶಿಸಬೇಕೆಂದರೆ ಇನ್ನುಳಿದಿರುವ 7 ಪಂದ್ಯಗಳಲ್ಲಿ ಗೆಲುವು ಸಾಧಿಸಬೇಕಾದ ಒತ್ತಡದಲ್ಲಿದೆ. ಕೆಲವು ಆಟಗಾರರು ಬ್ಯಾಟಿಂಗ್ನಲ್ಲಿ ವೈಫಲ್ಯ ಅನುಭವಿಸುತ್ತಿರುವುದು ಮತ್ತು ಡೆತ್ ಓವರ್ಗಳಲ್ಲಿ ಬೌಲರ್ಗಳು ಹೆಚ್ಚು ರನ್ ನೀಡುತ್ತಿರುವುದು KKRಗೆ ದೊಡ್ಡ ಹೊಡೆತ ನೀಡುತ್ತಿದೆ. ಇದನ್ನು ಸುಧಾರಿಸಿಕೊಂಡು ಉತ್ತಮ ಪ್ರದರ್ಶನ ನೀಡಬೇಕಾಗಿದೆ. ವಿವಿಧ ಕಂಪನಿಗಳ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡುತ್ತಾ ಅವುಗಳಿಗಾಗಿಯೇ ಗ್ಯಾರೇಜ್ ನಿರ್ಮಿಸುವುದು ಹಲವು ಧನಿಕರ ಹವ್ಯಾಸವಾಗಿದೆ. ಆದರೆ 1200 ಕಾರುಗಳನ್ನು ಹೊಂದಿರುವವನು ಮಾತ್ರ ಕಾರುಗಳಿಗೆ ಗ್ಯಾರೇಜ್ ಬದಲು ಸಣ್ಣ ಕೊಠಡಿ ಮಾಡಿದ್ದಾನೆ. ಹೌದು, ಇವು ಆಟಿಕೆ ಕಾರುಗಳು. ಮೆಕ್ಸಿಕೋದ ಜಾರ್ಗಿ ಅರಿಯಾಸ್ ಎಂಬಾತ 2006 ತೆರೆ ಕಂಡ ಕಾರ್ಸ್ ಹೆಸರಿನ ಅನಿಮೇಷನ್ ಸಿನಿಮಾದಿಂದ ಸ್ಫೂರ್ತಿಗೊಂಡು ಅದರಲ್ಲಿ ಬರುವ ಎಲ್ಲ ಮಾತನಾಡುವ ಕಾರುಗಳ ಸಂಗ್ರಹ ಮಾಡಲು ಮುಂದಾಗಿದ್ದಾರೆ.